ಇಸಿ ತುಳು ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೆ ನಾವು 17 ತುಳು ಪಾಠಗಳನ್ನು ಪೂರ್ತಿಗೊಳಿಸಿದೆವು. ಇವತ್ತು ನಿಮಗೆ ಇನ್ನೊಂದು ಸಣ್ಣ ಪರೀಕ್ಷೆ ಕೊಡುತ್ತಿದ್ದೇನೆ. ಇದರಲ್ಲಿ ನಾವು ಇಲ್ಲಿವರೆಗೆ ಕಲಿತ ಎಲ್ಲ ಪಾಠಗಳನ್ನು ನೆನಪು ಮಾಡಿಕೊಳ್ಳಬಹುದು. ಈ ಪರೀಕ್ಷೆಯು 13ರಿಂದ 17ರವರೆಗಿನ ತುಳು ಪಾಠಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ನೀವು ಈ ಪಾಠಗಳನ್ನು ಇನ್ನೂ ಓದಿಲ್ಲದಿದ್ದಲ್ಲಿ ದಯಮಾಡಿ ಓದಿಕೊಂಡು ಬನ್ನಿ. ಸರಿ, ಈಗ ಪರೀಕ್ಷೆಯನ್ನು ಶುರು ಮಾಡುವ. ಪ್ರಶ್ನೆ 1, ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಐ ವರಿ - ನರಮಾನಿ, ಅವನು ಒಬ್ಬ ಒಳ್ಳೆಯ ಮನುಷ್ಯ. ಪ್ರಶ್ನೆ 2, ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಐ ಎನ್ನ - ದೋಸ್ತಿ, ಅವನು ನನ್ನ ಹೊಸ ಸ್ನೇಹಿತ. ಪ್ರಶ್ನೆ 3, ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಯಾನು - ನೀರು ಪರ್ಯ, ನಾನು ಬಿಸಿ ನೀರನ್ನು ಕುಡಿದೆನು. ಪ್ರಶ್ನೆ 4, ಅವನು ನನಗಿಂತ ಗಿಡ್ಡ, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಯಾನು ಆಯಿರ್ದು ಉದ್ದ. ಆಪ್ಷನ್ ಬಿ, ಆಯ ಎನರ್ದು ಉದ್ದ. ಆಪ್ಷನ್ ಸಿ, ಆಯ ಎನರ್ದು ಕುದ್ಯ. ಆಪ್ಷನ್ ಡಿ, ಆಯ ಎನರ್ದು ಎಲ್ಯ. ಪ್ರಶ್ನೆ 5, ಆಯ ನಿನ್ನರ್ದು ತೋರ, ಕನ್ನಡಕ್ಕೆ ಅನುವಾದಿಸಿ. ಆಪ್ಷನ್ ಎ, ನೀನು ಅವನಿಗಿಂತ ತೆಳ್ಳಗಿದ್ದೀಯ. ಆಪ್ಷನ್ ಬಿ, ಅವನು ನಿನಗಿಂತ ತೆಳ್ಳಗಿದ್ದಾನೆ. ಆಪ್ಷನ್ ಸಿ, ಅವನು ನಿನಗಿಂತ ಉದ್ದ. ಆಪ್ಷನ್ ಡಿ, ಅವನು ನಿನಗಿಂತ ದಪ್ಪಗಿದ್ದಾನೆ. ಪ್ರಶ್ನೆ 6, ಪೊರ್ಲುದಾಲು, ಕನ್ನಡಕ್ಕೆ ಅನುವಾದಿಸಿ. ಆಪ್ಷನ್ ಎ, ಅಂದವಾಗಿರುವವನು. ಆಪ್ಷನ್ ಬಿ, ಅಂದವಾಗಿರುವವಳು. ಆಪ್ಷನ್ ಸಿ, ದಪ್ಪಗಿರುವವಳು. ಆಪ್ಷನ್ ಡಿ, ತೆಳ್ಳಗಿರುವವಳು. ಪ್ರಶ್ನೆ 7, ಮುದುಕ, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಪರತ್. ಆಪ್ಷನ್ ಬಿ, ಪರಾಯೆ. ಆಪ್ಷನ್ ಸಿ, ಪಸಬೆ. ಆಪ್ಷನ್ ಡಿ, ಪರಬೆ. ಪ್ರಶ್ನೆ 8, ಬಡವಳು, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಬಡಪತ್. ಆಪ್ಷನ್ ಬಿ, ಬಡವೆ. ಆಪ್ಷನ್ ಸಿ, ಬಡವೆದಿ. ಆಪ್ಷನ್ ಡಿ, ಬಡಾಲು. ಪ್ರಶ್ನೆ 9, ಚೀಪೆ ಪೇರ್, ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 10, ಚಪ್ಪೆ ಚ, ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 11, ಆಲು ಎಂಬ ಸರ್ವನಾಮ ಬಳಸಿ ರಾ ಎಂಬ ಕ್ರಿಯಾಪದದ ಪರಿಪೂರ್ಣ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 12, ನಾನು ನಿನಗೆ ಕಾದಿದ್ದೇನೆ, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಯಾನ ನಿಕ್ಕು ಕಾತ. ಆಪ್ಷನ್ ಬಿ, ಯಾನ ನಿಕ್ಕು ಕಾತದ. ಆಪ್ಷನ್ ಸಿ, ಯಾನ ನಿಕ್ಕು ಕಾತಿಯ. ಆಪ್ಷನ್ ಡಿ, ಯಾನ ನಿಕ್ಕು ಕಾಪುವ. ಪ್ರಶ್ನೆ 13, ಆಲು ನಿನ್ನ ಪುಸ್ತಕನು ಮೇಜಿದ ಮಿತ್ತು ದೀತಲ್, ಕನ್ನಡಕ್ಕೆ ಅನುವಾದಿಸಿ. ಆಪ್ಷನ್ ಎ, ಅವಳು ನಿನ್ನ ಪುಸ್ತಕವನ್ನು ಮೇಜಿನ ಮೇಲೆ ಇಟ್ಟಿದ್ದಳು. ಆಪ್ಷನ್ ಬಿ, ಅವಳು ತನ್ನ ಪುಸ್ತಕವನ್ನು ಮೇಜಿನ ಮೇಲೆ ಇಟ್ಟಿದ್ದಾಳೆ. ಆಪ್ಷನ್ ಸಿ, ಅವಳು ನಿನ್ನ ಪುಸ್ತಕವನ್ನು ಮೇಜಿನ ಮೇಲೆ ಇಟ್ಟಿದ್ದಾಳೆ. ಆಪ್ಷನ್ ಡಿ, ಅವಳು ನಿನ್ನ ಪುಸ್ತಕವನ್ನು ಕುರ್ಚಿಯ ಮೇಲೆ ಇಟ್ಟಿದ್ದಾಳೆ. ಪ್ರಶ್ನೆ 14, ನಾನು ಆ ಪುಸ್ತಕವನ್ನು ಓದಿಲ್ಲ, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಯಾನು ಆ ಪುಸ್ತಕನು ಓದುದಿಜ. ಆಪ್ಷನ್ ಬಿ, ಯಾನು ಆ ಪುಸ್ತಕನು ಓದುಜ. ಆಪ್ಷನ್ ಸಿ, ಯಾನು ಆ ಪುಸ್ತಕನು ಓದಿಜ. ಆಪ್ಷನ್ ಡಿ, ಯಾನು ಆ ಪುಸ್ತಕನು ಓದಯ. ಪ್ರಶ್ನೆ 15, ನೀವು ನನ್ನನ್ನು ಕರೆದಿಲ್ಲ, ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ, ಈರು ಎನನು ಲೆತ್ತಿಜರ್. ಆಪ್ಷನ್ ಬಿ,
ಈರ್ ಎನನ ಲೈದಿಜರ್. ಆಪ್ಷನ್ ಸಿ ಈರ್ ಎನನ ಲೆಪ್ಪುಜರ್. ಆಪ್ಷನ್ ಡಿ ಈರ್ ಎನನ ಲೈದಿಜ. ಪ್ರಶ್ನೆ 16. ಅವನು ಚಹಾ ಕುಡಿದಿದ್ದಾನೆಯ ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ ಆಯ್ ಚ ಪರ್ಪೆನ. ಆಪ್ಷನ್ ಬಿ ಆಯ್ ಚ ಪರ್ತದೆನ. ಆಪ್ಷನ್ ಸಿ ಆಯ್ ಚ ಪರಿಯನ. ಆಪ್ಷನ್ ಡಿ ಆಯ್ ಚ ಪರ್ತೆನ. ಪ್ರಶ್ನೆ 17. ಹಾಲು ಚಾಕ್ಲೇಟ್ ತಿನ್ನೊಂದುಲ್ಲಲ್ ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 18. ಬೆಕ್ಕು ಹಾಲು ಕುಡಿಯುತ್ತಿಲ್ಲ ತುಳುವಿಗೆ ಅನುವಾದಿಸಿ. ಪ್ರಶ್ನೆ 19. ನಾವು ತುಳು ಕಲಿಯುತ್ತಿದ್ದೇವೆ ತುಳುವಿಗೆ ಅನುವಾದಿಸಿ. ಆಪ್ಷನ್ ಎ ನಮ್ಮ ತುಳು ಕಲ್ತದುಲ್ಲ. ಆಪ್ಷನ್ ಬಿ ನಮ್ಮ ತುಳು ಕಲ್ಪುವ. ಆಪ್ಷನ್ ಸಿ ನಮ್ಮ ತುಳು ಕಲ್ತೊಂದುಲ್ಲ. ಆಪ್ಷನ್ ಡಿ ನಮ್ಮ ತುಳು ಕಲ್ಪೊಂದುಲ್ಲ. ಪ್ರಶ್ನೆ 20. ಮಳೆ ಬರುತ್ತಿಲ್ಲವ ತುಳುವಿಗೆ ಅನುವಾದಿಸಿ. ಸರಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.